ಸಿಎಂ ಡಿಸಿಎಂ ಏನು ಈ ಕಚ್ಚಾಟ ನಡೀತಾ ಇದೆ, ಇದೇನು ಹೊಸದಲ್ಲ. ಒಂದು ವರ್ಷದಿಂದ ಹಲವು ಬಾರಿ ನಾವು ಈ ಬಣ ಬಣ ಕಚ್ಚಾಟ ಸಿಎಂ ಡಿಸಿಎಂ ಕಚ್ಚಾಟಗಳನ್ನು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಇದು ಅವರ ಆಂತರಿಕ ವಿಚಾರ, ಇಟ್ ಇಸ್ ನಾಟ್ ಆಫ್ ಅವರ್ ಕನ್ಸರ್ನ್. ನಮಗೆ ಆದರೆ ಕನ್ಸರ್ನ್ ಇರೋದು ಈ ರಾಜ್ಯದ ಜನ ಏನು ಇವರನ್ನ ನಂಬಿ 136 ಸೀಟನ್ನು ಕೊಟ್ಟು ನಮಗೆ ಏನೋ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡ್ತಾರೆ, ವೆಲ್ಫೇರ್ ಸ್ಕೀಮ್ಗಳನ್ನ ತರ್ತಾರೆ ಅಂತ ಹೇಳ್ಕೊಂಡು ಏನೋ ನಂಬಿ ಇವರನ್ನ ಅಧಿಕಾರ ಕೊಟ್ಟಿದ್ರು. ಇದನ್ನ ಒಂದೇ ವರ್ಷದಲ್ಲಿ ಎಷ್ಟು ಕೆಟ್ಟದಾಗಿ ದುರುಪಯೋಗ ಮಾಡ್ಕೋಬಹುದು, ಅಷ್ಟು ಕೆಟ್ಟದಾಗಿ ದುರುಪಯೋಗ ಮಾಡ್ತಾ ಇದ್ದಾರೆ ಇವರು. ಒಂದ್ ಕಡೆ ನಿಮ್ಗೆ ಗೊತ್ತಿದೆ, ಬೆಲೆ ಏರಿಕೆ. ಮೊನ್ನೆ ಹಾಲಿನ ದರ ಏರಿಸಿದ್ರು, ಅದಕ್ಕಿಂತ ಹಿಂದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಅದಕ್ಕಿಂತ ಹಿಂದೆ ಬಿತ್ತನೆ ಬೀಜದ ಬೆಲೆ ಏರಿಸಿದ್ರು, ಅದಕ್ಕಿಂತ ಹಿಂದೆ ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರು. ಹೀಗೆ ಜನಕ್ಕೆ ಬೆಲೆ ಏರಿಸಿ ಒಂದೇ ವರ್ಷದಲ್ಲಿ ಬರೇ ಮೇಲೆ ಬರೇ ಎಳಿತಾ ಇದ್ದಾರೆ. ಇನ್ನೊಂದು ಕಡೆ ಭ್ರಷ್ಟಾಚಾರ, ಅದು ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಇರಬಹುದು, ಮಯೂರ ಬಾಲಭವನದ ಹಗರಣ ಇರಬಹುದು, YST ಅನ್ನುವಂತ ಒಂದು ಹಗರಣ ಇರಬಹುದು, ಪ್ರವಾಸೋದ್ಯಮ ಹಗರಣ ಇರಬಹುದು, ಇನ್ನೂ ಹಲವು ಹಗರಣಗಳು ಅಲ್ಲಲ್ಲೇ ಮುಚ್ಚಿ ಹೋದಂತ ಹಗರಣಗಳು, ಇವೆ ಎಲ್ಲ ಹಗರಣಗಳಿಂದ ಸರ್ಕಾರದ ಮಷಿನರಿ ಸರಿಯಾಗಿ ನಡೀತಿಲ್ಲ ಅನ್ನುವಂಥದ್ದು ಕೂಡ ಒಂದು ಕನ್ಸರ್ನ್. ಆಯ್ತಾ, ಇದೆಲ್ಲದರ ನಡುವೆ ಆಗಾಗ ಇವ್ರು ಬರುವಂತ ಇವರ ಬಣ ಬಣ ಕಚ್ಚಾಟ. ಒಂದ್ಸಲ ಸಿಎಂ ಡಿಸಿಎಂ, ಇವರು ಸಿಎಂ ಆಗ್ತಾರೆ ಅಂತಾರೆ, ಅವ್ರ ಮೂರ್ ಜನ ಬಂದು ಇಲ್ಲ ಇವರು ಮುಂದುವರಿಬೇಕು ಅಂತಾರೆ, ಆಂತರಿಕ ಕಚ್ಚಾಟ. ಹೌದು, ಇನ್ನು ಇನ್ನೊಂದು ಬಣ ಬರುತ್ತೆ, ಇಲ್ಲೆಲ್ಲ ನಮ್ಮವರು ಸಿಎಂ ಆಗ್ಬೇಕು ಅಂತ ಅವ್ರು ಬಿಟ್ಕೊಡ್ಬೇಕು ಅಂತಾರೆ. ಇದಕ್ಕಿಂತ ಹಿಂದೆ ನಾವು ನೋಡಿದ್ವಿ ಏನಂತ ಹೇಳಿದ್ರೆ, ಇದು ಪರಮೇಶ್ವರ್ ಅವರ ಒಂದು ಮನೆಯಲ್ಲಿ ಸಭೆ ಆಯ್ತು, ಸಭೆ ಮಾಡಿ ಅಲ್ಲಿ ಒಂದು ಬಣ ರಾಜಕೀಯ ಮಾಡುವಂತ ಕೆಲಸ ಜಾರಕಿಹೊಳಿ ಸೇರಿದ್ರು. ಎಕ್ಸಾಕ್ಟ್ಲಿ, ಅದಾದ್ರ ನಂತರ ಬಿ ಕೆ ಹರಿಪ್ರಸಾದ್ ನೇತೃತ್ವದಲ್ಲಿ ಒಂದು ಬಣ ರಾಜಕೀಯ ಆಯ್ತು. ಇವಾಗ ಜಮೀರು, ರಾಜಣ್ಣ, ಸತೀಶ್ ಜಾರಕಿಹೊಳಿ ಇವರದ್ದು ಒಂದ್ ಕಡೆ ಬಣ ರಾಜಕೀಯ ಆದ್ರೆ, ಶಿವಗಂಗಾ ಬಸವರಾಜ ಶಿವಗಂಗಾ ಸತೀಶ್ ಜಾರಕಿಹೊಳಿ ಸಾರಿ ಬಾಲಕೃಷ್ಣ ಇವರದೊಂದು ಗುಂಪಲ್ಲಿ ಇನ್ನೊಂದು ರೀತಿಯ ಇದು ಬಣ ಬಣ ಇನ್ನೊಂದು ಡಿ ಕೆ ಶಿ ಬಣ. ಎಕ್ಸಾಕ್ಟ್ಲಿ, ಇದನ್ನೆಲ್ಲ ನೋಡಿದ್ರೆ ಈ ಸರ್ಕಾರದಲ್ಲಿ ಯಾವುದು ಸರಿ ಇಲ್ಲ, ಇವರ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ. ಆನಂತರ ಇವರಿಗೆ ಜನ ಏನು ಒಂದು ಉತ್ತಮವಾದಂತಹ 136 ಸೀಟ್ ನ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ, ಅದನ್ನ ಹ್ಯಾಂಡಲ್ ಮಾಡುವಂತ ಶಕ್ತಿ ಇಲ್ಲ, ಸರ್ಕಾರವನ್ನು ನಡೆಸುವಂತ ಶಕ್ತಿ ಇಲ್ಲ, ಯೋಗ್ಯತೆ ಇಲ್ಲ ಇವರಿಗೆ. ಆನಂತರ ನೀವು ಇದು ಕರ್ನಾಟಕ ಸರ್ಕಾರದಲ್ಲಿ ಒಂದಿಷ್ಟು ಗ್ಯಾರಂಟಿನ ಪ್ರಾಮಿಸ್ ಮಾಡಿ ಬಂದ್ರಿ ಇವರು, ನಾವೇನ್ ಗ್ಯಾರಂಟಿನ ವಿರೋಧ ಮಾಡ್ತಾ ಇಲ್ಲ, ಆದರೆ ಗ್ಯಾರಂಟಿನ ಸರಿಯಾಗಿ ತಲುಪಿಸಿದಾರ ಅದೂ ಸರಿಯಾಗಿ ತಲುಪಿಸಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ನೀವು ಬನ್ನಿ, ಒಂದೇ ಒಂದು ಕಿಲೋಮೀಟರ್ ರೋಡ್ ಆಗಿಲ್ಲ ಕರ್ನಾಟಕದಲ್ಲಿ, ಒಂದೇ ಒಂದು ಡ್ಯಾಮ್ ಆಗಿಲ್ಲ, ಒಂದೇ ಒಂದು ಕೆನಾಲ್ ಆಗಿಲ್ಲ, ಅಭಿವೃದ್ಧಿ ಕೂಡ ಶೂನ್ಯ ಆಗಿದೆ. ಆದ್ರೆ ಇವರ ಬಣ ಬಣ ರಾಜಕೀಯ, ಇವರ ಭ್ರಷ್ಟಾಚಾರ, ಇದೆಲ್ಲ ಎಗ್ಗಿಲ್ಲದೆ ನಡೀತಾ ಇದೆ. ಇದರಲ್ಲಿ ಸೋತು ಸುಣ್ಣವಾಗಿರುವಂತದ್ದು ಈ ರಾಜ್ಯದ ಜನ. ಈ ರಾಜ್ಯದ ಜನ ಇದನ್ನೆಲ್ಲ ನೋಡಿಕೊಂಡು ಯಾಕಾದ್ರೂ ಇಂಥ ಸರ್ಕಾರವನ್ನು ತಂದ್ವಿ ಅಂತ ಹಿಡಿ ಶಾಪ ಹಾಕ್ತಿದ್ದಾರೆ. ಆನಂತರ ಈ ಒಂದು ಸರ್ಕಾರ ಯಾವಾಗಾದರೂ ತೊಲಗತ್ತೋ ಅನ್ನುವಂತ ಒಂದು ಯೋಚನೆಯಲ್ಲಿ ಅವರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದೇ ಮೂಮೆಂಟ್ ಅಲ್ಲಿ ಈವಾಗ ಏನಾದರೂ ಚುನಾವಣೆ ನಡೆದ್ರೆ ಈ ಒಂದು ಸರ್ಕಾರಕ್ಕೆ 40 ಜಾಸ್ತಿ ಸೀಟು ಜನ ಕೊಡಲ್ಲ. ಅಷ್ಟರ ಮಟ್ಟಿಗೆ ಇವರ ಮೇಲೆ ಭ್ರಮ ನಿರಸನ ಬಂದಿದೆ ಅಂತ ಹೇಳಿಕ್ ಬಯಸ್ತೇನೆ.